ನಾವು ಜೀವವನ್ನ ಒತ್ತೆ ಇಟ್ಟು ಮಸೀದಿಯನ್ನ ಉಳಿಸಬೇಕಾಗಿಲ್ಲ, ಅಪ್ಪನ ಮಗನಾದ್ರೆ ಇಟ್ಟಿಗೆ ತಗೊಂಡು ಹೋಗು, ಅಲ್ಲಿಗೆ ಬಂದು ಒಂದು ಇಟ್ಟಿಗೆ ಎತ್ಕೊಂಡು ಹೋಗು ಅಂತ ಹೇಳಿ ಪ್ರಮೋದ್ ಮುತಾಲಿಕ್ಗೆ ಭಾಸ್ಕರ್ ಪ್ರಸಾದ್ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ರಾಜಕೀಯವಲ್ಲ, ಗುಲ್ಬರ್ಗಾದಲ್ಲಿ ನಾವು ಇದನ್ನ ಮಾಡ್ ತೋರಿಸಿದ್ದೇವೆ ಅಂತ ಹೇಳಿ ಮುತಾಲಿಕ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಭಾಸ್ಕರ್ ಪ್ರಸಾದ್. ಮುತಾಲಿಕ್ ನನ್ನ ನಮ್ಮ ಸ್ನೇಹಿತರು ಗುಲ್ಬರ್ಗಾಗಿ ಕರೆದಿದ್ದು ರಾಮ ಭಜನೆ ಮಾಡ್ತೀನಿ ಎಂದಂತಹ ಮುತಾಲಿಕ್ ಬರಲೇ ಇಲ್ಲ ಅಂತ ಹೇಳಿ ಎಸ್ಡಿಪಿಐ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ಪ್ರಸಾದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಜೀವ ಒತ್ತೆ ಇಟ್ಟು ಮಸೀದಿಯನ್ನ ಉಳಿಸುವಂತಹ ಅಗತ್ಯ ಇಲ್ಲ, ಅಪ್ಪನ ಮಗನಾಗಿದ್ರೆ ಇಟ್ಟಿಗೆನ ಬಂದು ತಗೊಂಡು ಹೋಗು, ಒಂದು ಇಟ್ಟಿಗೆನ ಮಳಲಿ ದರ್ಗಾದಿಂದ ಎತ್ಕೊಂಡು ಹೋಗು ಅಂತ ಹೇಳಿ ಪ್ರಮೋದ್ ಮುತಾಲಿಕ್ಗೆ ಭಾಸ್ಕರ್ ಪ್ರಸಾದ್ ಸವಾಲ್ ಎಸೆದಿದ್ದಾರೆ. ಮಳಲಿ ಮಸೀದಿ ವಿಚಾರಕ್ಕೆ ಯಾರಾದರೂ ಕೈ ಇಟ್ಟರೆ ನಮ್ಮ ಪ್ರಾಣವನ್ನಾದರೂ ಕೂಡ ಒತ್ತೆ ಇಟ್ಟು ನಾವು ಅದನ್ನು ಉಳಿಸ್ಕೊಳ್ತೀವಿ ಅಂತ ನಾನು ಅದನ್ನ ಒಪ್ಪಲ್ಲ. ಚಪ್ಪಳಿ ಹೊಡಿಬೇಡಿ, ನಾನು ಒಪ್ಪಲ್ಲ ಅದನ್ನ. ಆದ್ರೆ ಗೌರವಿಸ್ತೀನಿ ಆ ಮಾತನ್ನ. ಯಾಕೆ ಅಂತಂದ್ರೆ ಇಸ್ಲಾಂ ಅಂದ್ರೆ ಶಾಂತಿ, ತ್ಯಾಗ, ಬಲಿದಾನಗಳ ಪ್ರತೀಕ. ಅದನ್ನ ಅನುಸರಿಸ್ತಾ ಇರೋ ಪ್ರತಿರೂಪವಾಗಿ ಅವ್ರು ಆ ಮಾತನ್ನ ಹೇಳಿದ್ರೆ ಅದು ಗೌರವದ್ದು. ಹೌದು, ನಾವು ಯಾರು ಪ್ರಾಣ ತೆಗೆಯಲ್ಲ, ನಾವು ತ್ಯಾಗವನ್ನ ಮಾತ್ರ ಮಾಡಿ ನಾವು ಅದನ್ನ ತಡಿತೀವಿ. ಆದ್ರೆ ನಾನಿದ್ದೀನಲ್ಲ, ನಾನು ಅಂತವನಲ್ಲ. ನನಗೆ ಬುದ್ಧನೂ ಗೊತ್ತು, ಸಿದ್ಧನಾಕನೂ ಗೊತ್ತು. ಕೇವಲ 500 ಜನ ಸೈನಿಕರು, ಮಹರ್ ಸೈನಿಕರು, 28,000 ಬ್ರಾಹ್ಮಣ ಪೇಶ್ವೆ ಸೈನಿಕರನ್ನ ಕೇವಲ 12 ಗಂಟೆಯಲ್ಲಿ ಹೊಡೆದಾಕದಂತ ಇತಿಹಾಸ ಇಲ್ಲಂತಾಗ ಸಿದ್ಧನಾಕನ ಚರಿತ್ರೆ ಕೂಡ ನನಗೆ ಗೊತ್ತು. ಹಾಗಾಗಿ ನಾನು ಮಳಲಿ ಮಸೀದಿಯನ್ನ ಬಿಟ್ಟುಕೊಟ್ರೆ ನಾವು ಶಾಂತಿಯನ್ನ ಬಯಸ್ತೀವಿ, ಸಂಧಾನ ಮಾಡ್ಕೊಳ್ತೀವಿ, ಮುಸಲ್ಮಾನರನ್ನ ನೆಮ್ಮದಿಯಾಗಿ ಬದುಕೋಕೆ ಬಿಡ್ತೀವಿ, ಇಲ್ಲದೆ ಹೋದ್ರೆ ಇಲ್ಲಿ ರಕ್ತ ಕ್ರಾಂತಿ ಆಗುತ್ತೆ, ನಾವು ನುಗ್ಗುತ್ತೀವಿ ಅಂತ ಹೇಳಿಕೆ ಕೊಟ್ಟಂತಹ ರಣ ಹೇಳಿ ಪ್ರಮೋದ್ ಮುತಾಲಿಕ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಜೀವವನ್ನ ಒತ್ತೆ ಇಟ್ಟು ಆ ಮಳಲಿಯ ಮಸೀದಿಯನ್ನು ಉಳಿಸ್ಕೊಳ್ಬೇಕಾಗಿಲ್ಲ. ನೀನು ಅಪ್ಪನ ಮಗನಾಗಿದ್ರೆ, ನಿನಗೆ ತಾಕತ್ತಿದ್ರೆ, ಇದು ವೇದಿಕೆ ಮಾತಲ್ಲ, ಇದಕ್ಕೆ ಪ್ರೂಫ್ ಕೊಡ್ತೀನಿ. ಅಪ್ಪನ ಮಗನಾಗಿದ್ರೆ, ತಾಕತ್ತಿದ್ರೆ ಮಳಲಿ ಮಸೀದಿಗೆ ಪ್ರವೇಶ ಮಾಡಿ ಒಂದು ಇಟ್ಟಿಗೆ ಎತ್ಕೊಂಡು ಹೋಗ್ಬಿಡು ವಾಪಸ್ ದೊಡ್ಡ ಜೀವನ. ಇದು ಈ ವೇದಿಕೆ ಮೇಲಿಂದ ಘಂಟಾ ಘೋಷವಾಗಿ ಹೇಳ್ತಾ ಇದ್ದೀನಿ. ರಾಜಕೀಯದ ಮಾತಲ್ಲ, ಮತ್ತೆ ಜಂಬದ ಮಾತಲ್ಲ, ಇದು ಪ್ರೂವ್. ಯಾಕೆ ಅಂತಂದ್ರೆ ಗುಲ್ಬರ್ಗದಲ್ಲಿ ಕಳೆದ ರಾಮನವಮಿ ಹಬ್ಬದ ಆಚರಣೆ ಟೈಮ್ನಲ್ಲಿ ನಾನು ಮಸೀದಿಗೆ ಪ್ರವೇಶ ಮಾಡಿ ರಾಮ ಭಜನೆಯನ್ನ ಮಾಡ್ತೀವಿ ಅನ್ನುವಂತ ಹೇಳಿಕೆಯನ್ನು ಪ್ರಮೋದ್ ಮುತಾಲಿಕ್ ಕೊಟ್ಟಾಗ ಆ ಗುಲ್ಬರ್ಗದ ನನ್ನ ಹೆಮ್ಮೆಯ ಸಹೋದರ ಹನುಮಂತ ಜಿ ಎಳಸಂಗಿ ಅವರ ಎಲ್ಲ ಪಡೆಗಳನ್ನ ಕಟ್ಕೊಂಡು ಮಸೀದಿ ಮುಂದೆ ನಿಂತರು. ನೀನು ಈ ಮಸೀದಿ ಹತ್ರ ಬಂದು ಜೀವಂತವಾಗಿ ವಾಪಸ್ ಹೋಗ್ತೀನಿ ಅಂತ ನಂಬಿಕೆ ಇದ್ರೆ ಇಲ್ಲಿ ಬಾ ಅಂತಂದ್ರು. ಪ್ರಮೋದ್ ಮುತಾಲಿಕ್ ಅಲ್ಲಿಗೆ ಬರಲಿಲ್ಲ. ಈಗ ನಾನು ಅದೇ ಮಾತು ಹೇಳ್ತಾ ಇದ್ದೀನಿ, ತಾಕತ್ತಿದ್ರೆ ಅಲ್ಲಿ ಬರಲಿ, ಹೋಗ್ಲಿ, ನೋಡೋಣ. ಇವಾಗ ಮತ್ತಷ್ಟು ಡಿಡಿಎಸ್ ನಮ್ಮ ಮಂಗಳೂರು ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ಸವಾಲಿಗೆ ಪ್ರತಿ ಸವಾಲ್ ಹಾಕುವಂತಹ ಕೆಲಸ ಆಗ್ತಾ ಇದೆ ಎಸ್ಡಿಪಿಐ ನಿಂದ. ಮತ್ತೆ ನಮ್ಮ ಪ್ರತಿನಿಧಿ ಕಿರಣ್ ಅವರನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನ ಮಾಡ್ತೀವಿ. ಭಾಸ್ಕರ್ ಪ್ರಸಾದ್, ಎಸ್ಡಿಪಿಐಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಅವರ ಹೇಳಿಕೆಯನ್ನ ನಾವು ಗಮನಿಸಿದ್ದೇವೆ. ಬಹಿರಂಗವಾಗಿ ಸವಾಲ್ ಹಾಕಿದ್ದಾರೆ ಪ್ರಮೋದ್ ಮುತಾಲಿಕ್ ಅವರಿಗೆ. ಮಳಲಿ ದರ್ಗಾದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನಾತ್ಮಕವಾಗಿಯೇ ಸರಿ, ನಾವು ಅದನ್ನ ಪಡೆದೇ ತೀರ್ತೀವಿ, ಅಲ್ಲಿ ದೇವಸ್ಥಾನವನ್ನ ಮಾಡೇ ಮಾಡ್ತೀವಿ ಅಂತ ಹೇಳಿ ಶ್ರೀರಾಮ ಸೇನೆಯ ಮುಖ್ಯಸ್ಥರಾಗಿರುವಂತಹ ಪ್ರಮೋದ್ ಮುತಾಲಿಕ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಆ ಹೇಳಿಕೆಗೆ ತಿರುಗೇಟನ್ನ ನೀಡಿದ್ದಾರೆ ಭಾಸ್ಕರ್ ಪ್ರಸಾದ್, ಎಸ್ಡಿಪಿಐನ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ತಾಕತ್ತಿದ್ರೆ, ಅಪ್ಪನ ಮಗನಾದ್ರೆ, ಒಂದು ಇಟ್ಟಿಗೆನ ಆ ಒಂದು ದರ್ಗಾದಿಂದ ಎತ್ಕೊಂಡು ಹೋಗಿ ತೋರಿಸಿ ಎನ್ನುವಂತಹ ಸವಾಲನ್ನ ಎಸೆದಿದ್ದಾರೆ. ಸದ್ಯ ಈ ವಿಚಾರ ಮಳಲಿ ದರ್ಗಾಗೆ ಸಂಬಂಧಪಟ್ಟ ಹಾಗೆ ಕೇಳ್ಬರ್ತಾ ಇರುವಂತಹ ಹೇಳಿಕೆಗಳು ಎ ಟು ಎದಿರೇಟು ಮತ್ತೊಂದು ಹಂತಕ್ಕೆ ಹೋಗುವಂತಹ ಲಕ್ಷಣ ಕಾಣಿಸ್ತಾ ಇದೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.